ಸೇರಿದ್ದೀವಿ. ಪ್ರಜ್ವಲ್ ರೇವಣ್ಣರವರಿಗೆ ಹಾಸನದ ಜನ ಮತ ಹಾಕಿ ವೋಟ್ ಹಾಕಿರೋದು ದಿಲ್ಲಿಯಲ್ಲಿ ಕೂತ್ಕೊಂಡು ಅವರ ಧ್ವನಿ ಆಗತ್ತೆ ಅಲ್ಲ. ಅವರ ಕಾಮ ಕಾಂಡವನ್ನ ಹಾಸನದ ಜನತೆ ಮೇಲೆ, ಕರ್ನಾಟಕದ ಮಹಿಳೆಯರ ಮೇಲೆ ತೋರಿಸಕ್ಕಲ್ಲ. ನನಗೆ ಇವತ್ತು ತುಂಬಾ ನೋವು ಆಗ್ತಾ ಇದೆ. ನನ್ನ ತಾಯಿಂದಿರನ್ನ ನಿಲ್ಸಿದ್ರೆ ಪ್ರಜ್ವಲ್ ರೇವಣ್ಣ ಅವನ್ ಏನೇ ಮಾಡ್ಕೊಳ್ಳಿ ಅವ್ನ ಪರ್ಸನಲ್ ಅಲ್ಲಿ, ಬಟ್ ಆ ಮಹಿಳೆಯರ ಮೇಲೆ ವಿಡಿಯೋ ತಗೊಂಡು ಆ ವಿಡಿಯೋನ ಹೊರಬಿಡೋ ಮುಖಾಂತರ 2800 ಮಹಿಳೆಯರ ಮೇಲೆ ಅವನು ದೌರ್ಜನ್ಯವನ್ನ ಹಚ್ಚಿದ. ಇವತ್ತು 2800 ಮಹಿಳೆಯರು, ಅವರ ಕುಟುಂಬಗಳು 50 ವರ್ಷ ಆಗಿರೋರು, 60 ವರ್ಷ ಆಗಿರೋದು ಮನೆ ಕೆಲಸ ಮಾಡ್ತಾ ಇರುವಂತ ಮಹಿಳೆಯನ್ನ ಕೂಡ ಬಿಟ್ಟಿಲ್ಲ. ಇವತ್ತು ನನಗೆ ಭಯ ಆಗ್ತಾ ಇದೆ. ಯಾವುದೇ ಒಂದು ಮಹಿಳೆ ಅವ್ರ ಮುಂದೆ ಹೋದ್ರೆ ಅವ್ ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಆಗ್ತಾ ಇದೆ. ನಾವೆಲ್ಲ ಆ ವಿಡಿಯೋ ನೋಡಿ ಅಸಹ್ಯ ಆಗೋಯ್ತು. ನಾನು 7 ದಿನ ಮಲ್ಗಕ್ಕಾಗಿಲ್ಲ, ನನ್ ಕಣ್ಣಲ್ಲಿ ನೀರಿತ್ತು. ಆ ತಾಯಿ ಒಬ್ಳು ಕೆಲಸ ಮಾಡುವಂತ, ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ಮೇಲೆ ಅವ್ನು ದೌರ್ಜನ್ಯ ನೋಡಿ. ನ್ಯಾಯ ಬೇಕು. ಈ ದೇಶದ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಬಂದಿರುವಂತ ಒಂದು ಕುಡಿಯವರು ಇದೇ ಇದೇ ಹುಬ್ಳಿಯಲ್ಲಿ ಒಬ್ಬ ನನ್ನ ಮಹಿಳೆ ನನ್ನ ತಂಗಿ ಆದಂತ ನೇ ಅವರನ್ನ ಕೊಲೆ ಮಾಡಿದ. ಅದನ್ನ ನಾನು ಜೋರ ಖಂಡಿಸ್ತೀನಿ. ಆ ಮೇರನ್ನ ಕೊಂದವ ಮೇಲೆ ಆರೋಪ ಎಷ್ಟೇ ಈ ಪ್ರಜ್ವಲ್ ರೇವಣ್ಣ ಒಂದೇ, ಅವನು ಒಂದೇ. ಪ್ರಹ್ಲಾದ್ ಜೋಶಿ ಅವರು, ಜೆ ಪಿ ನಡ್ಡಾ ಅವರು, ಅಮಿತ್ ಶಾ ಅವರು, ಮೋದಿ ಅವರು ನೇಹಾ ಬಗ್ಗೆ ಮಾತಾಡಿದ್ರು, ಆದ್ರೆ ಈ 2800 ಮಹಿಳೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? 2800 ಮಹಿಳೆಗಳು ನನ್ನ ತಾಯಿ ಇದ್ರು, ನನ್ನ ಅಕ್ಕಿದ್ದರು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಆದ್ರೆ ಈ ಪ್ರಜ್ವಲ್ ರೇವಣ್ಣ ಅಂತ ಸಿಕ್ಕದ ಕಾಪಿ ಇಂಥವ್ರಿಗೆ ನೇನು ತಂಡಿ ಹಾಕ್ಬೇಕು. ಯಾವುದೇ ತರದಾದಂತ ಯಾವುದೇ ತರವಾಗಿ ಅವರಿಗೆ ಬಿಟ್ಕೊಡ್ಬಾರ್ದು. ಎಂಪಿಗೆ ಕನ್ವಿನ್ಸ್ ಮಾಡಿ ಪೋಲಿಂಗ್ ದಿನ ಆಗಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುತ್ತೆ ಅಂತ ಹೊರಗಿದ್ದಾನೆ, ಭಯಪಟ್ಟು ಹೊರಗಿದ್ದಾನೆ. 2800 ಮಹಿಳೆಯರ ಜೀವನವನ್ನ ಹಾಳು ಮಾಡಿದಾಗ ನಿಮ್ಗೆ ಎಲ್ಲಿತ್ತು ಧೈರ್ಯ? ಯಾವ ಧೈರ್ಯದ ಮೇಲೆ ಮಾಡಿದ್ಯಾ? ಏನು ನಿಮ್ಮ ಮನೆಯಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ ಅಂತಲ್ಲ, ಮಾಜಿ ಪ್ರಧಾನಮಂತ್ರಿಗಳು, ನಿಮ್ಮ ಅಪ್ಪ ಎಂಪಿ ಅಂತಾನ, ಇಲ್ಲ ನಿಮ್ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಂತಾನ, ಇಲ್ಲ ನಿಮ್ಮ NDA ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರುವಂತ ಧೈರ್ಯದಲ್ಲಿ ಮಾಡಿದ್ಯಾ? ಪ್ರತಿಯೊಬ್ಬ ಮಹಿಳೆ, ನಾನು ಇವತ್ತು ಕರೆ ಕೊಡ್ತೀನಿ, ಕರ್ನಾಟಕದ ಮಹಿಳೆಯರೇ, ಯಾರ್ಯಾರ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಇಂತ ಹೀನಾಯ ಕೆಲಸವನ್ನ ಮಾಡಿದ್ದಾರೆ, ನಿಮ್ ಪರವಾಗಿ ನಾನು ನಿಂತಿದ್ದೀನಿ. ಡಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾನು ಹೇಳ್ತೀನಿ. ಯಾರು ಭಯ ಪಡಬೇಡಿ, ಇಂಥ ವಿಕೃತ ಕಾಮಿಗಳನ್ನ ಭಯ ಪಡಬೇಡಿ. ಇಂಥವ್ರ ಮೇಲೆ ನೀವು ಯಾವುದೇ ತರವಾದಂತ ಭಯ ಇಟ್ಕೊಂಡ್ಬೇಡಿ. ಕಾಂಗ್ರೆಸ್ ಪಕ್ಷ ಇದೆ, ನಾನಿದ್ದೀನಿ, ನನ್ನ ಜೊತೆ ನಮ್ಮ ಮನೆ ಸರ್ ಇದ್ದಾರೆ, ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕ, ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ, ಪ್ರತಿಯೊಬ್ಬ ಕಾಂಗ್ರೆಸ್ನ ಯುವಕ ನಿಮ್ಮ ಪರ ಇದ್ದಾನೆ. ಯಾರು ಭಯ ಪಡಬೇಡಿ. ಮಾಜಿ ಪ್ರಧಾನಿ ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಮಾಜಿ ಮಂತ್ರಿ ಇರ್ಬೋದು, ವಿ ಡೋಂಟ್ ಕೇರ್. ಕರ್ನಾಟಕದ ಮಹಿಳೆಯರ ಮೇಲೆ, ಕರ್ನಾಟಕದ ಮಾತೆಗಳ ಮೇಲೆ, ಅಕ್ಕ ತಂಗಿಯರ ಮೇಲೆ ನಮಗಿರುವ ಗೌರವ, ನಮಗಿರುವಂತ ರೆಸ್ಪೆಕ್ಟ್, ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಇರುವಂತ ಗೌರವನ್ನ ಕೆಳಗಡೆ ಬರಕ್ ನಾವು ಬಿಡಲ್ಲ. ಆ ಒಂದು ಕೆಲಸ ಮಾಡುವಂತ, ಮನೆ ಕೆಲಸ ಮಾಡುವಂತ ಒಂದು ಮಹಿಳೆ ಬೇಡ ಬೇಡ ಅಂತ ತಲೆ ಚಚ್ಕೊಂಡ್ರು, ಈ ವಿಕೃತ ಕಾಮಿ ಅವರನ್ನ ಬಿಟ್ಟಿಲ್ಲ. ಒಂದು ನೀನು
ಮಾನ ಮರ್ಯಾದೆ ಇದೆಯನ್ರಯ್ಯ. ಬಿಜೆಪಿನವರು ಅಲಯನ್ಸ್ ಮಾಡಿಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರು ಅಲಯನ್ಸ್ ಮಾಡಿದ್ದಾರೆ, ಅಮಿತ್ ಶಾ ಅವರು ಅಲಯನ್ಸ್ ಮಾಡಿದ್ದಾರೆ, ಜೆಪಿ ನಡ್ಡಾ ಅವರು ಅಲಯನ್ಸ್ ಮಾಡಿದ್ದಾರೆ. ನೀವು ಅಲಯನ್ಸ್ ಮಾಡೋ ಲಕ್ಷಣ ಅಲ್ಲ ಇದು, ಲಕ್ಷಣ ಅಲ್ಲ ಇದು ನಿಮ್ದು. ಜೆಪಿ ನಡ್ಡಾ ಅವರೇ ಬರ್ತೀರಲ್ಲ ಮನೆಗೆ, 1800 ಮಹಿಳೆಯರ ಮನೆ ಬರ್ತೀರಾ? ಬರ್ತೀರಾ ನೀವು? ಪ್ರತಿಯೊಬ್ಬ ಮಹಿಳೆಯರನ್ನ ಅಕ್ಕ, ಪ್ರತಿಯೊಬ್ಬ ಮಹಿಳೆಯನ್ನ ತಂಗಿ, ಪ್ರತಿಯೊಬ್ಬ ಮಹಿಳೆಯನ್ನ ತಾಯಿ, ಆ ತಾಯಿನ ಆ ಅಕ್ಕನ್ನ ಆ ತಂಗಿನ ಮುಟ್ಟಿದ್ರೆ ಬಿಡ್ತೀವ ನಾವು? ಮಿಸ್ಟರ್ ಪ್ರಜ್ವಲ್ ರೇವಣ್ಣ ನೀನು ಸ್ಯಾನ್ ಫ್ರಾನ್ಸಿಸ್ಕೋ ಓಡೋಗು, ಈ ಭೂಮಿ ಹಣಿಗಾದ್ರೂ ಓಡೋಗು, ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ. ಈ ಮಹಿಳೆಯರು ನನ್ನಕ್ಕ, ನನ್ನ ತಂಗಿ, ನನ್ನ ತಾಯಿ, ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಈ ನನ್ನ ತಾಯಿಂದಿರನ್ನ ನೀನು ನಿನ್ನ ಚೂಲಿಗೋಸ್ಕರ, ನಿನ್ನ ಇಷ್ಟಕ್ಕೋಸ್ಕರ ಅವ್ರನ್ನ ಹಾಳು ಮಾಡ್ತೀಯ, ಅವರ ಜೀವನವನ್ನ ಹಾಳು ಮಾಡ್ತೀಯ. ಮಾನ ಮರ್ಯಾದೆ ಇದೇನಯ್ಯ? ಇವತ್ತು ಈ ಪುಣ್ಯ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ, ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನ ಅವರಿಗೆ ಶಿಕ್ಷೆ ಸಿಕ್ಕಲ್ಲೋ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇಂದು ಹೋಗಲ್ಲ.